ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/11/2024. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ಶಾಂತಿಯ ಗುಣ ಸರ್ವಶ್ರೇಷ್ಠ ಗುಣ ಆಗಿದೆ. ಆದ್ದರಿಂದ ಶಾಂತಿಯಿಂದ ಮಾತನಾಡಿ, ಅಶಾಂತಿಯನ್ನು ಹರಡುವುದನ್ನು ನಿಲ್ಲಿಸಿಬಿಡಿ. ಇಂದಿನ ಪ್ರಶ್ನೆಯಾಗಿದೆ, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಯಾವ ಆಸ್ತಿ ಪ್ರಾಪ್ತಿಯಾಗುತ್ತದೆ? ಗುಣವಂತ ಮಕ್ಕಳ ಲಕ್ಷಣ ಏನಾಗಿರುತ್ತದೆ? ಉತ್ತರ: ಪರಮಾತ್ಮ ತಂದೆಯ ಮೂಲಕ ಮೊದಲು ಸಿಗುವಂತಹ ಆಸ್ತಿ ಅಂದರೆ ಜ್ಞಾನದ ಆಸ್ತಿಯಾಗಿದೆ. ಇನ್ನು ಎರಡನೆಯದಾಗಿ ಶಾಂತಿ ಆಸ್ತಿ ಸಿಗುತ್ತದೆ. ಮೂರನೆಯದಾಗಿ ಗುಣಗಳ ಆಸ್ತಿ ಸಿಗುತ್ತದೆ. ಗುಣವಂತ ಮಕ್ಕಳು ಸದಾ ಖುಷಿಯಲ್ಲಿ ಇರುತ್ತಾರೆ. ಗುಣವಂತ ಮಕ್ಕಳು ಎಂದು ಯಾರಲ್ಲೂ ಅವಗುಣವನ್ನು ನೋಡುವುದಿಲ್ಲ. ಗುಣವಂತ ಮಕ್ಕಳು ಎಂದು ಯಾರ ಬಗ್ಗೆಯೂ ಕಂಪ್ಲೇಂಟ್ ಅನ್ನು ಮಾಡುವುದಿಲ್ಲ. ಗುಣವಂತ ಮಕ್ಕಳು ಯಾರಲ್ಲಿ ಅವಗುಣ ಇದೆಯೋ ಅಂತವರ ಸಂಘವನ್ನು ಮಾಡುವುದಿಲ್ಲ. ಯಾರಾದರೂ ಅಂತಿಂತಹ ಯಾವುದಾದರೂ ಮಾತನ್ನು ಮಾತನಾಡಿದರೂ ಕೂಡ ಅವರು ಕೇಳಿದರೂ ಕೇಳದಂತೆ ಇದ್ದು ಸದಾ ತಮ್ಮ ನಶೆಯಲ್ಲೇ ಇರುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಒಂದನೆಯದಾಗಿ, ಪರಮಾತ್ಮ ತಂದೆಯ ಮೂಲಕ ನಿಮಗೆ ಜ್ಞಾನದ ಆಸ್ತಿ ಸಿಗುತ್ತಾ ಇದೆ. ಪರಮಾತ್ಮ ತಂದೆಯಲ್ಲಿರುವಂತಹ ಗುಣವನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು. ಮತ್ತು ಪುನಃ ಈ ಲಕ್ಷ್ಮೀನಾರಾಯಣರಲ್ಲಿರುವಂತಹ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿರುವಂತಹ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ಶಾಂತಿಯ ಸಾಗರ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ನೀವೀಗ ಶಾಂತಿಯ ಗುಣವನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಶಾಂತಿಯ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಒಬ್ಬರು ಇನ್ನೊಬ್ಬರ ಜೊತೆಗೆ ಶಾಂತಿಯಿಂದ ಮಾತನಾಡಿ, ಅಂದರೆ ನೀವು ಪರಸ್ಪರ ಶಾಂತಿಯಿಂದ ಮಾತನಾಡಿ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಅಂದ ಮೇಲೆ ಈ ಶಾಂತಿಯ ಗುಣವನ್ನು ತಂದೆಯ ಮೂಲಕ ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ. ಜ್ಞಾನದ ಗುಣವನ್ನು ಕೂಡ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ಈ ಜ್ಞಾನದ ಶಿಕ್ಷಣವನ್ನು ನೀವೀಗ ಕಲಿಯಬೇಕು. ಈ ಜ್ಞಾನವನ್ನು ಕೇವಲ ವಿಚಿತ್ರ ತಂದೆ ನಮಗೆ ಓದಿಸುತ್ತಾರೆ. ವಿಚಿತ್ರ ಆತ್ಮರಾದ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ವಿಚಿತ್ರ ಆತ್ಮರು ಅಂದರೆ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವೇ ಈ ಶಿಕ್ಷಣವನ್ನು ಕಲಿಯುತ್ತೀರಾ. ಇದು ಈ ಸಂಗಮ ಯುಗದ ಹೊಸ ವಿಶೇಷತೆಯಾಗಿದೆ. ಈ ವಿಶೇಷತೆಯ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಸಮಾನ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ಶಾಂತಿಯ ಸಾಗರ ಆಗಿದ್ದೇನೆ. ಅಂದ ಮೇಲೆ ಶಾಂತಿಯ ಸಾಗರ ಆದಂತಹ ನಾನು ಇಲ್ಲೇ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು. ಅಶಾಂತಿ ಸಮಾಪ್ತಿಯಾಗಲೇಬೇಕು. ಅಂದ ಮೇಲೆ ನೀವೀಗ ನಿಮ್ಮ ನಡತೆಯನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಶಾಂತಿಯಲ್ಲಿ ಇರುತ್ತೇನೆ ಎಂದು ಸ್ವಯಂ ನೋಡಿಕೊಳ್ಳಿ. ಬಹಳಷ್ಟು ಪುರುಷರು ಇಂಥವರು ಇರುತ್ತಾರೆ, ಅವರು ಶಾಂತಿಯನ್ನು ಇಷ್ಟಪಡುತ್ತಾರೆ. ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಶಾಂತಿಯನ್ನು ಇಷ್ಟಪಡುತ್ತಾರೆ. ಅನೇಕರು ತಿಳಿದುಕೊಂಡಿದ್ದಾರೆ ಶಾಂತಿಯಲ್ಲಿ ಇರುವುದು ಬಹಳ ಒಳ್ಳೆಯದು ಎಂದು. ಶಾಂತಿಯ ಗುಣ ಬಹಳ ದೊಡ್ಡ ಗುಣ ಆಗಿದೆ. ಆದರೆ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ, ಶಾಂತಿಯ ಅರ್ಥ ಏನಾಗಿದೆ ಅನ್ನುವುದು ಭಾರತದ ನಿವಾಸಿ ಮಕ್ಕಳಿಗೂ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೋಸ್ಕರ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ, ನಿಮಗೆ ಗೊತ್ತಿದೆ. ಅವಶ್ಯವಾಗಿ ನಮ್ಮ ಆಂತರ್ಯದಲ್ಲಿ ಶಾಂತಿ ಇರಬೇಕು. ಎಂದೂ ಈ ರೀತಿ ಮಾಡಬೇಡಿ. ಯಾರಾದರೂ ನಿಮ್ಮನ್ನು ಅಶಾಂತಗೊಳಿಸಿದರೆ ನೀವು ಸ್ವಯಂ ಅವರನ್ನು ಅಶಾಂತಗೊಳಿಸಬೇಡಿ. ನೀವು ಈ ರೀತಿ ಮಾಡಬಾರದು. ಅಶಾಂತ ಆಗುವುದು ಕೂಡ ಅವಗುಣ ಆಗಿದೆ. ಅಂದ ಮೇಲೆ ಈ ಅವಗುಣವನ್ನು ಕೂಡ ನೀವು ತೆಗೆದು ಹಾಕಬೇಕು. ಪ್ರತಿಯೊಬ್ಬರಲ್ಲೂ ಇರುವಂತಹ ಗುಣವನ್ನೇ ಧಾರಣೆ ಮಾಡಿಕೊಳ್ಳಬೇಕು. ಅವಗುಣವನ್ನು ನೋಡಲೇಬಾರದು. ಬಲೆ, ನೀವು ಬಹಳಷ್ಟು ಶಬ್ದವನ್ನು ಕೇಳುತ್ತೀರಾ. ನೀವು ಅನೇಕ ಅಶಾಂತಿಯ ಶಬ್ದವನ್ನು ಕೇಳಿದರೂ ಕೂಡ ಸ್ವಯಂ ಶಾಂತಿಯಲ್ಲಿ ಇರಬೇಕು. ಏಕೆಂದರೆ ಪರಮಾತ್ಮ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಶಾಂತಿಯಲ್ಲಿ ಇರುತ್ತಾರೆ. ಅಂದರೆ ಬಾಪ್ತಾದ ಇಬ್ಬರು ಶಾಂತಿಯಲ್ಲಿ ಇರುತ್ತಾರೆ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಶಾಂತಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ಮತ್ತು ಬ್ರಹ್ಮ ತಂದೆ ಅಂದರೆ ಬಾಪ್ತಾದ ಇಬ್ಬರು ಎಂದೂ ಕೂಡ ಸಿಟ್ಟನ್ನು ಮಾಡಿಕೊಳ್ಳುವುದಿಲ್ಲ. ಬಾಪ್ತಾದ ಇಬ್ಬರು ಕೂಡ ಎಂದೂ ಜೋರಾಗಿ ಕೂಗುವುದಿಲ್ಲ. ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಕೂಡ ಅಯ್ಯೋ ಎಂದು ಹೇಳುವುದಿಲ್ಲ. ಈ ಬ್ರಹ್ಮ ತಂದೆ ಕೂಡ ಶಾಂತಿಯಲ್ಲಿ ಇರುವುದನ್ನು ಇಲ್ಲಿ ಕಲಿತಿದ್ದಾರೆ. ನೀವೀಗ ಎಷ್ಟು ಜಾಸ್ತಿ ಸಮಯ ಶಾಂತಿಯಲ್ಲಿ ಇರುತ್ತೀರೋ ಅಷ್ಟು ಒಳ್ಳೆಯದು. ನೀವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಮಾತ್ರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು.
ಅಶಾಂತಿಗೆ ವಶಾದಂತಹ ಆತ್ಮರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರಲ್ಲೂ ಇರುವಂತಹ ಗುಣವನ್ನೇ ಧಾರಣೆ ಮಾಡಿಕೊಳ್ಳಬೇಕು. ದತ್ತಾತ್ರೇಯ ಮುಂತಾದವರ ಉದಾಹರಣೆ ಈ ಸಂಗಮ ಯುಗದ ಉದಾಹರಣೆಯಾಗಿದೆ. ದೇವತೆಗಳಲ್ಲಿ ಎಷ್ಟೊಂದು ಗುಣ ಇದೆ. ದೇವತೆಗಳ ಸಮಾನ ಗುಣವಂತರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಮುಖ್ಯ ಮಾತು ಅಂದರೆ ವಿಕಾರದ ಮಾತಾಗಿದೆ. ನೀವೀಗ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಮತ್ತು ನೀವು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲೇಬೇಕು. ಅವಗುಣವನ್ನು ನೀವು ತ್ಯಾಗ ಮಾಡಬೇಕು. ನೀವು ಎಂದೂ ಅವಗುಣವನ್ನು ನೋಡಬಾರದು. ನೀವು ಕೆಟ್ಟ ಮಾತನ್ನು ಮಾತನಾಡಬಾರದು. ಯಾರಲ್ಲಿ ಗುಣ ಇದೆಯೋ ಅಂಥವರ ಬಳಿ ನೀವು ಇರಬೇಕು. ಯಾರಲ್ಲಿ ಗುಣ ಇದೆಯೋ ಅಂಥವರ ಸಂಘದಲ್ಲೇ ಇರಬೇಕು. ನೀವೀಗ ಬಹಳಷ್ಟು ಮಧುರರಾಗಿರಬೇಕು ಮತ್ತು ನೀವು ಬಹಳಷ್ಟು ಶಾಂತಿಯಲ್ಲಿ ಇರಬೇಕು. ಕೆಲವೇ ಶಬ್ದದಲ್ಲಿ ಮಾತನಾಡಿ ನೀವು ಎಲ್ಲಾ ಕಾರ್ಯವನ್ನೂ ಮಾಡಿಸಬಹುದು. ಅಂದರೆ ಸ್ವಲ್ಪ ಮಾತಿನ ಮೂಲಕ ಎಲ್ಲಾ ಕಾರ್ಯವನ್ನು ನೀವೀಗ ಮಾಡಿಸಬಹುದು. ಎಲ್ಲರಿಗಿಂತ ಹೆಚ್ಚು ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಗುಣವಂತರು ನೀವೀಗ ಆಗಬೇಕು. ಯಾರು ತಿಳುವಳಿಕೆ ಉಳ್ಳಂತಹ ಬುದ್ಧಿವಂತ ಮಕ್ಕಳಾಗಿರುತ್ತಾರೋ ಅವರು ಶಾಂತಿಯಲ್ಲಿ ಇರಲು ಇಷ್ಟಪಡುತ್ತಾರೆ. ಕೆಲವರು ಭಕ್ತರು ಜ್ಞಾನಿಗಳಿಗಿಂತ ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ಮತ್ತು ನಮ್ರಚಿತ್ತರಾಗಿರುತ್ತಾರೆ. ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ. ಈ ಬ್ರಹ್ಮ ತಂದೆ ಯಾವ ಲೌಕಿಕ ತಂದೆಗೆ ಮಗ ಆಗಿದ್ದರು, ಬ್ರಹ್ಮ ತಂದೆಯ ಲೌಕಿಕ ತಂದೆ ಟೀಚರ್ ಆಗಿದ್ದರು, ಟೀಚರ್ ಆಗಿದ್ದರೂ ಕೂಡ ಬ್ರಹ್ಮ ತಂದೆಯ ತಂದೆಯಲ್ಲಿ ನಮ್ರತೆಯ ಗುಣ ಬಹಳಷ್ಟು ಇತ್ತು. ಬ್ರಹ್ಮ ತಂದೆಯ ತಂದೆ ಶಾಂತಿಯಲ್ಲಿ ಇರುತ್ತಿದ್ದರು. ಬ್ರಹ್ಮ ತಂದೆಯ ಲೌಕಿಕ ತಂದೆಗೆ ಎಂದೂ ಕ್ರೋಧ ಬರುತ್ತಿರಲಿಲ್ಲ. ಹೇಗೆ ಸಾಧು ಸಂತರು ಇರುತ್ತಾರೋ ಆ ರೀತಿ ಬ್ರಹ್ಮ ತಂದೆಯ ತಂದೆ ಇದ್ದರು. ಅಂದ ಮೇಲೆ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ. ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಬ್ರಹ್ಮ ತಂದೆಯ ಲೌಕಿಕ ತಂದೆ ಕಾಶಿಗೆ ಹೋಗಿ ನಿವಾಸವನ್ನು ಮಾಡುತ್ತಿದ್ದರು, ಹರಿದ್ವಾರಕ್ಕೆ ಹೋಗಿ ನಿವಾಸವನ್ನು ಮಾಡುತ್ತಿದ್ದರು. ಈಗ ಮಕ್ಕಳಾದ ನೀವು ಕೂಡ ಬಹಳಷ್ಟು ಶಾಂತಿಯಲ್ಲಿ ಇರಬೇಕು ಮತ್ತು ಮಧುರರಾಗಿ ಇರಬೇಕು. ಆದರೆ ಇಲ್ಲೂ ಕೂಡ ಕೆಲವು ಮಕ್ಕಳು ಅಶಾಂತಿಯಲ್ಲಿ ಇರುತ್ತಾರೆ. ಅಂದ ಮೇಲೆ ನೀವು ಅಶಾಂತಿಯನ್ನು ಹರಡಲು ನಿಮಿತ್ತರಾಗಲು ಸಾಧ್ಯ ಇಲ್ಲ. ಅಶಾಂತಿಯನ್ನು ಹರಡುವಂತಹ ಯಾವ ಮಾತನ್ನು ನೀವೀಗ ಮಾತನಾಡಬಾರದು. ಅನ್ಯರಿಗೆ ಅಶಾಂತಿಯ ಅನುಭವವನ್ನು ಮಾಡಿಸುವಂತಹ ಯಾವ ಮಾತನ್ನು ನೀವೀಗ ಮಾತನಾಡಬಾರದು. ಯಾರು ಅಶಾಂತಿಯನ್ನು ಹರಡುತ್ತಾರೋ ಅವರಿಂದ ನೀವು ದೂರದಲ್ಲಿ ಇರಬೇಕು. ಅಶಾಂತಿಯನ್ನು ಹರಡುವಂತಹ ವ್ಯಕ್ತಿಗಳಿಂದ ಬಹಳಷ್ಟು ದೂರದಲ್ಲಿ ಇರಬೇಕು. ಅಶಾಂತಿಯನ್ನು ಹರಡುವಂತಹ ವ್ಯಕ್ತಿಗಳಿಗೂ ಶಾಂತಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಅಂತರ ಅಂತೂ ಇದೆ ತಾನೆ. ಅಶಾಂತಿಯನ್ನು ಹರಡುವಂತವರು ಬಕಪಕ್ಷಿಯಾಗಿದ್ದಾರೆ, ಶಾಂತಿಯಲ್ಲಿ ಇರುವಂತವರು ಹಂಸ ಆಗಿದ್ದಾರೆ. ಹಂಸ ಇಡೀ ದಿನ ಮುತ್ತನ್ನೇ ಆರಿಸುತ್ತದೆ. ನೀವು ಕುಳಿತರು ನಿಂತರು ಓಡಾಡುತ್ತಿದ್ದರು ಆಂತರ್ಯದಲ್ಲಿ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಿರಬೇಕು. ಇಡೀ ದಿನ ಬುದ್ಧಿಯಲ್ಲಿ ಇದೇ ಮಾತಿನ ಸ್ಮೃತಿ ಇರಬೇಕು. ನಾವು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು, ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಹೇಗೆ ನೀಡುವುದು ಅನ್ನುವ ವಿಚಾರ ಬುದ್ಧಿಯಲ್ಲಿ ಇಡೀ ದಿನ ಇರಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಹೊಸಬರು ತಂದೆಯ ಬಳಿ ಬಂದಾಗ ಅವರ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳಲಾಗುತ್ತದೆ. ಸೆಂಟರ್ನಲ್ಲಿ ಯಾರಾದರೂ ಕೋರ್ಸ್ ಅನ್ನು ಪಡೆದುಕೊಳ್ಳಲು ಬಯಸಿದಾಗ ನೀವು ಅವರ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು. ಅವರು ಕೋರ್ಸ್ ಅನ್ನು ತೆಗೆದುಕೊಳ್ಳದೇ ಇದ್ದರೆ ನೀವು ಫಾರಂ ಅನ್ನು ತುಂಬಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಫಾರಂ ಅನ್ನು ಏಕೆ ತುಂಬಿಸಲಾಗುತ್ತದೆ ಅಂದರೆ ಅವರಿಗೆ ಯಾವ ಯಾವ ಪ್ರಾಪ್ತಿಯ ಅವಶ್ಯಕತೆ ಇದೆ ಎಂದು ನಮಗೆ ಗೊತ್ತಾಗಬೇಕು. ನಾವೀಗ ಇವರಿಗೆ ಯಾವ ಜ್ಞಾನದ ಮಾತನ್ನು ತಿಳಿಸಬೇಕು ಎಂದು ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಫಾರಂ ಅನ್ನು ತುಂಬಿಸಲಾಗುತ್ತದೆ. ಜಗತ್ತಿನ ಜನರಿಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಅಂದ ಮೇಲೆ ನೀವು ಫಾರಂ ಅನ್ನು ತುಂಬಿಸಿಕೊಂಡಾಗ ಅವರಿಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನುವ ಮಾತಿನ ಬಗ್ಗೆ ನಿಮಗೆ ಗೊತ್ತಾಗುತ್ತದೆ. ಬ್ರಹ್ಮ ತಂದೆಯ ಜೊತೆಗೆ ಕೆಲವರು ಬಂದು ಮಿಲನವನ್ನು ಮಾಡುತ್ತಾರೆ. ಆಗ ಬ್ರಹ್ಮ ತಂದೆ ಕೂಡ ಆ ಮಕ್ಕಳ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳುತ್ತಾರೆ. ಏಕೆಂದರೆ ಇವರು ಪರಮಾತ್ಮ ತಂದೆಯ ಜೊತೆಗೆ ಏಕೆ ಮಿಲನವನ್ನು ಮಾಡಲು ಬಯಸುತ್ತಾರೆ ಅನ್ನುವುದು ಗೊತ್ತಾಗಬೇಕು ತಾನೆ. ಅದಕ್ಕೋಸ್ಕರ ಬ್ರಹ್ಮ ತಂದೆ ಕೂಡ ಫಾರಂ ಅನ್ನು ತುಂಬಿಸಿಕೊಳ್ಳುತ್ತಾರೆ. ಯಾರೇ ಬಂದರೂ ನೀವು ಅವರಿಗೆ ಹದ್ದಿನ ತಂದೆ ಮತ್ತು ಬೇಹದ್ದಿನ ತಂದೆಯ ಪರಿಚಯವನ್ನು ನೀಡಬೇಕು. ಏಕೆಂದರೆ ಬೇಹದ್ದಿನ ತಂದೆ ಬಂದು ನಿಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ. ಅಂದ ಮೇಲೆ ನೀವೀಗ ಅನ್ಯರಿಗೆ ಬೇಹದ್ದಿನ ತಂದೆಯ ಪರಿಚಯವನ್ನು ನೀಡುತ್ತೀರಾ. ಆ ಬೇಹದ್ದಿನ ತಂದೆಯ ಹೆಸರು ಶಿವ ತಂದೆ ಆಗಿದೆ. ಶಿವಬಾಬಾ ಅನ್ನುವುದು ಬೇಹದ್ದಿನ ತಂದೆಯ ಹೆಸರಾಗಿದೆ. ಆ ಶಿವ ತಂದೆಗೆ ಶಿವ ಪರಮಾತ್ಮಯೇ ನಮಃ ಎಂದು ಕರೆಯಲಾಗುತ್ತದೆ. ಲೌಕಿಕ ಜಗತ್ತಿನ ಜನ ಕೃಷ್ಣನಿಗೆ ಕೃಷ್ಣ ದೇವತಾಯೇ ನಮಃ ಎಂದು ಕರೆಯುತ್ತಾರೆ.
ಶಿವತಂದೆಗೆ ಶಿವ ಪರಮಾತ್ಮಯ ನಮಃ ಎಂದು ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ನೀವು ಪವಿತ್ರ ಆತ್ಮರಾಗಬೇಕು. ಸತ್ಯುಗ ಪವಿತ್ರ ಜಗತ್ತಾಗಿದೆ. ಸತ್ಯುಗಕ್ಕೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ನೀವೀಗ ಸತ್ಯುಗಕ್ಕೆ ಹೋಗಬೇಕು ಎಂದು ಬಯಸುತ್ತೀರಾ? ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ. ನೀವು ಯಾರ ಮೂಲಕ ಬೇಕಾದರೂ ಫಾರಂ ಅನ್ನು ತುಂಬಿಸಿಕೊಂಡು ನಂತರ ಅವರಿಗೆ ನೀವು ಕೋರ್ಸ್ ಅನ್ನು ನೀಡಬೇಕು. ಒಂದು ದಿನ ಫಾರಂ ಅನ್ನು ತುಂಬಿಸಿಕೊಳ್ಳಿ, ನಂತರ ಅವರಿಗೆ ಜ್ಞಾನವನ್ನು ತಿಳಿಸಿ, ನಂತರ ಫಾರಂ ಅನ್ನು ತುಂಬಿಸಿಕೊಳ್ಳಿ. ಆಗ ಗೊತ್ತಾಗುತ್ತದೆ, ನಾವು ನಿನ್ನೆ ಇವರಿಗೆ ಜ್ಞಾನವನ್ನು ತಿಳಿಸಿದ್ದೆವು, ಆ ಜ್ಞಾನದ ನೆನಪು ಇವರಿಗೆ ಇದೆಯೋ ಅಥವಾ ಇಲ್ಲವೋ ಎಂದು ಆಗ ಗೊತ್ತಾಗುತ್ತದೆ. ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ. ಎರಡು ದಿನದ ಫಾರಂನಲ್ಲಿ ಅವಶ್ಯವಾಗಿ ಅಂತರ ಇರುತ್ತದೆ. ಅವರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನಿಮಗೆ ತಕ್ಷಣ ಗೊತ್ತಾಗುತ್ತದೆ. ನಾವು ತಿಳಿಸಿದಂತಹ ಜ್ಞಾನದ ಬಗ್ಗೆ ಇವರು ಸ್ವಲ್ಪವಾದರೂ ವಿಚಾರವನ್ನು ಮಾಡಿದ್ದಾರೋ ಅಥವಾ ಇಲ್ಲವೋ ಎಂದು ನಿಮಗೆ ಫಾರಂ ಅನ್ನು ತುಂಬಿಸಿಕೊಂಡಾಗ ಗೊತ್ತಾಗುತ್ತದೆ. ಅಂದ ಮೇಲೆ ಎಲ್ಲರ ಫಾರಂ ನಿಮ್ಮ ಬಳಿ ಇರಬೇಕು. ಪರಮಾತ್ಮ ತಂದೆ ಮುರುಳಿಯಲ್ಲಿ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ಅಂದ ಮೇಲೆ ದೊಡ್ಡ ದೊಡ್ಡ ಸೆಂಟರ್ನವರು ತಕ್ಷಣ ತಂದೆ ಹೇಳಿದಂತಹ ಕಾರ್ಯವನ್ನು ಮಾಡಿ ತೋರಿಸಬೇಕು. ದೊಡ್ಡ ದೊಡ್ಡ ಸೆಂಟರ್ನವರು ತಂದೆಯ ಆದೇಶವನ್ನು ಕಾರ್ಯರೂಪದಲ್ಲಿ ತಂದು ತೋರಿಸಬೇಕು, ಫಾರಂ ಅನ್ನು ಇಡಬೇಕು. ಇಲ್ಲದಿದ್ದರೆ ಅವರು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನಿಮಗೆ ಹೇಗೆ ಗೊತ್ತಾಗಲು ಸಾಧ್ಯ? ಅವರು ಸ್ವಯಂ ಅನುಭವವನ್ನು ಮಾಡುತ್ತಾರೆ. ನಿನ್ನೆ ನಾನು ಫಾರಂನಲ್ಲಿ ಯಾವ ಮಾತನ್ನು ಬರೆದಿದ್ದೆ, ಈ ದಿನ ನಾನು ಫಾರಂನಲ್ಲಿ ಏನನ್ನು ಬರೆಯುತ್ತಿದ್ದೇನೆ ಎಂದು. ಅಂದ ಮೇಲೆ ಫಾರಂ ಅನ್ನು ಇಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ. ನೀವು ಸಪರೇಟ್ ಆಗಿ ಫಾರಂ ಅನ್ನು ಪ್ರಿಂಟ್ ಮಾಡಿದ್ದರೂ ಪರವಾಗಿಲ್ಲ, ಅಥವಾ ಒಂದೇ ಸ್ಥಾನದಲ್ಲಿ ಫಾರಂ ಅನ್ನು ಪ್ರಿಂಟ್ ಮಾಡಿಸಿ ಎಲ್ಲಾ ಸ್ಥಾನಕ್ಕೂ ಕೂಡ ಕಳಿಸಬಹುದು. ಇದು ಅನ್ಯರ ಕಲ್ಯಾಣವನ್ನು ಮಾಡುವಂತಹ ಮಾತಾಗಿದೆ. ಈಗ ಮಕ್ಕಳಾದ ನೀವು ದೇವಿ ದೇವತೆ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ದೇವತೆ ಅನ್ನುವ ಶಬ್ದ ಎಷ್ಟೊಂದು ಶ್ರೇಷ್ಠ ಆಗಿದೆ. ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿರುವಂತವರಿಗೆ ದೇವತೆ ಎಂದು ಕರೆಯಲಾಗುತ್ತದೆ. ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ. ಅಂದ ಮೇಲೆ ಎಲ್ಲಿ ಪ್ರದರ್ಶನ ಅಥವಾ ಮ್ಯೂಸಿಯಂ ಇರುತ್ತದೆಯೋ ಅಲ್ಲಿ ಅವಶ್ಯವಾಗಿ ಬಹಳಷ್ಟು ಫಾರಂ ಇರಬೇಕು. ಆಗ ಜ್ಞಾನವನ್ನು ಕೇಳುತ್ತಿರುವಂತಹ ಆತ್ಮರ ಸ್ಥಿತಿ ಹೇಗಿದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಜ್ಞಾನವನ್ನು ಮೊದಲು ಅರ್ಥ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಮಕ್ಕಳಾದ ನೀವು ಸದಾ ಗುಣದ ಬಗ್ಗೆ ವರ್ಣನೆಯನ್ನು ಮಾಡಬೇಕು ಎಂದು ಅವಗುಣದ ಬಗ್ಗೆ ವರ್ಣನೆಯನ್ನು ಮಾಡಬಾರದು. ನೀವೀಗ ಗುಣವಂತರಾಗುತ್ತಿದ್ದೀರಾ. ಯಾರಲ್ಲಿ ಬಹಳಷ್ಟು ಗುಣ ಇರುತ್ತದೆಯೋ ಅವರು ಅನ್ಯರಲ್ಲೂ ಕೂಡ ಗುಣವನ್ನು ತುಂಬಲು ಸಾಧ್ಯ. ಅವಗುಣವುಳ್ಳಂತವರು ಎಂದೂ ಕೂಡ ಅನ್ಯರಲ್ಲಿ ಗುಣವನ್ನು ತುಂಬಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಗೊತ್ತಿದೆ. ಈಗ ಹೆಚ್ಚು ಸಮಯ ಇಲ್ಲ, ಅಂದರೆ ಸಮಯ ಬಹಳ ಕಡಿಮೆ ಇದೆ. ಅಂದ ಮೇಲೆ ನಾವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಪ್ರತಿದಿನ ನೀವು ಪ್ರಯಾಣವನ್ನು ಮಾಡುತ್ತಿರಬೇಕು. ನೀವೆಲ್ಲರೂ ಯಾತ್ರೆಯನ್ನು ಮಾಡುತ್ತಿದ್ದೀರಾ, ಪ್ರತಿದಿನ ಯಾತ್ರೆಯನ್ನು ಮಾಡುತ್ತೀರಾ, ಪ್ರಯಾಣವನ್ನು ಮಾಡುತ್ತೀರಾ. ಇದರ ಬಗ್ಗೆ ಗಾಯನ ಕೂಡ ಇದೆ. ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು, ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು. ಅತೀಂದ್ರಿಯ ಸುಖದ ಮಾತು ನಿಮ್ಮ ಜೀವನದ ಅಂತಿಮ ಸಮಯದ ಮಾತಾಗಿದೆ. ಈಗ ನೀವು ನಂಬರ್ ವಾರಾಗಿ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತೀರಾ. ಕೆಲವರ ಆಂತರ್ಯದಲ್ಲಿ ಖುಷಿ ಇರುತ್ತದೆ, ಕೆಲವರು ಆಂತರ್ಯದಲ್ಲಿ ಖುಷಿಯ ಗೀತೆಯನ್ನು ಹಾಡುತ್ತಿರುತ್ತಾರೆ. ಅಹೋ, ಪರಂಪಿತಾ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ, ಆ ಪರಮಾತ್ಮ ತಂದೆಯ ಮೂಲಕ ನಾನೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಂದು. ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಯಾವ ಕಂಪ್ಲೇಂಟ್ ಕೂಡ ಇರಬಾರದು. ಅಂದರೆ ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದು ಯಾರ ಬಗ್ಗೆಯೂ ಕಂಪ್ಲೇಂಟ್ ಅನ್ನು ಹೇಳಬಾರದು. ಯಾರಾದರೂ ಏನನ್ನಾದರೂ ಹೇಳಿದರೆ ಕೇಳಿದರೂ ಕೇಳದಂತೆ ಇದ್ದು ಸದಾ ನೀವು ನಿಮ್ಮ ನಶೆಯಲ್ಲೇ ಸ್ಥಿತ ಆಗಿರಬೇಕು. ಯಾವುದಾದರೂ ಪ್ರಕಾರದ ಕಾಯಿಲೆ ಬಂದರೆ ಅಥವಾ ಯಾವುದಾದರೂ ಮಾತಿನಲ್ಲಿ ದುಃಖ ಆದರೆ ನೀವು ಕೇವಲ ತಂದೆಯಾದ ನನ್ನ ನೆನಪಿನಲ್ಲಿ ಸ್ಥಿತಾಗಿ. ನೀವೀಗ ಈ ಲೆಕ್ಕಾಚಾರವನ್ನು ಇಲ್ಲೇ ಚುಕ್ತ ಮಾಡಿಕೊಳ್ಳಬೇಕು. ನಂತರ ನೀವು 21 ಜನ್ಮಕ್ಕೋಸ್ಕರ ಹೂವಾಗುತ್ತೀರಾ. ಸತ್ಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ, ಗಾಯನ ಕೂಡ ಇದೆ, ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು. ಯಾವಾಗ ನೀವು ಖುಷಿಯಲ್ಲಿ ಇರುತ್ತೀರೋ ಆಗ ನಿಮ್ಮ ಸುಸ್ತು ಕೂಡ ಮಾಯ ಆಗಿ ಬಿಡುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಸತ್ಯ ಖುಷಿ ಪ್ರಾಪ್ತಿಯಾಗಿದೆ. ಜಗತ್ತಿನಲ್ಲಿ ಅಸತ್ಯ ಖುಷಿ ಇದೆ. ಧನ ಪ್ರಾಪ್ತಿಯಾದರೆ, ಆಭರಣ ಪ್ರಾಪ್ತಿಯಾದರೆ ಜನ ಖುಷಿ ಪಡುತ್ತಾರೆ, ಆದರೆ ಇದು ಬೇಹದ್ದಿನ ಮಾತಾಗಿದೆ. ನೀವೀಗ ಅಪಾರ ಖುಷಿಯಲ್ಲಿ ಇರಬೇಕು. ನಿಮಗೆ ಗೊತ್ತಿದೆ 21 ಜನ್ಮದವರೆಗೂ ನಾವು ಸದಾ ಸುಖಿಯಾಗಿ ಇರುತ್ತೇವೆ.
ಅಂದ ಮೇಲೆ ಇದೇ ಸ್ಮೃತಿಯಲ್ಲಿ ಇರಿ, ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದರೆ ನಾವೀಗ ಏನಾಗುತ್ತಿದ್ದೇವೆ, ನಾವು ದೇವತೆ ಆಗುತ್ತಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಬಾಬಾ ಎಂದು ಹೇಳಿದ ತಕ್ಷಣ ನಿಮ್ಮ ದುಃಖ ದೂರ ಆಗಬೇಕು. ಇದು 21 ಜನ್ಮದ ಖುಷಿಯಾಗಿದೆ. ಈಗ ಸಮಯ ಬಹಳ ಕಡಿಮೆ ಇದೆ, ಕೆಲವು ದಿನ ಮಾತ್ರ ಉಳಿದಿದೆ. ನೀವೀಗ ನಿಮ್ಮ ಸುಖಧಾಮಕ್ಕೆ ಹೋಗುತ್ತೀರಾ. ಪುನಃ ಬೇರೆ ಯಾವ ಮಾತು ನಿಮಗೆ ನೆನಪಿಗೆ ಬರಬಾರದು. ಈ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆಯ ಬಳಿ ಎಷ್ಟೊಂದು ಮಕ್ಕಳ ಸಮಾಚಾರ ಬರುತ್ತಿತ್ತು, ಮಕ್ಕಳ ಜೀವನದಲ್ಲಿ ಎಷ್ಟೊಂದು ಕಿರಿಕಿರಿ ನಡೆಯುತ್ತಿದೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾಗುತ್ತಿತ್ತು. ಆದರೆ ಬ್ರಹ್ಮ ತಂದೆ ಯಾವ ಮಾತಿನಲ್ಲೂ ದುಃಖಿ ಆಗುತ್ತಿರಲಿಲ್ಲ. ಮಕ್ಕಳ ಸಮಾಚಾರವನ್ನು ಕೇಳುತ್ತಿದ್ದರು. ನಂತರ ಬ್ರಹ್ಮ ತಂದೆ ಹೇಳುತ್ತಿದ್ದರು, ಒಳ್ಳೆಯದು, ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ ಎಂದು. ಈ ಜಗತ್ತಿನಲ್ಲಿ ಯಾವ ಪ್ರಾಪ್ತಿಯೂ ಇಲ್ಲ. ನಾವೀಗ ಕುಬೇರನ ಖಜಾನೆಗೆ ಮಾಲೀಕರಾಗುತ್ತೇವೆ. ಅಂದರೆ ಕುಬೇರನ ಖಜಾನೆ ಈಗ ನಮಗೆ ಪ್ರಾಪ್ತಿಯಾಗುತ್ತದೆ. ಸ್ವಯಂನ ಜೊತೆಗೆ ಸ್ವಯಂ ಈ ರೀತಿ ಮಾತನ್ನು ಮಾತನಾಡಿಕೊಂಡಾಗ ನಿಮಗೆ ಖುಷಿಯಾಗುತ್ತದೆ. ನೀವೀಗ ಬಹಳಷ್ಟು ಶಾಂತಿಯಲ್ಲಿ ಇರುತ್ತೀರಾ. ಯಾರು ಶಾಂತವಾಗಿ ಇರುತ್ತಾರೋ ಅವರ ಚೆಹರೆ ಬಹಳಷ್ಟು ಖುಷಿಯಲ್ಲಿ ಇರುತ್ತದೆ. ಯಾರಿಗಾದರೂ ಸ್ಕಾಲರ್ಶಿಪ್ ಸಿಕ್ಕರೆ ಅವರ ಚೆಹರೆ ಎಷ್ಟೊಂದು ಹರ್ಷಿತ ಮುಖಿ ಚೆಹರೆ ಆಗಿರುತ್ತದೆ. ಯಾರಿಗಾದರೂ ಸ್ಕಾಲರ್ಶಿಪ್ ಸಿಕ್ಕರೆ ಅವರು ಮುಗುಳ್ನಗುವ ಚೆಹರೆ ಉಳ್ಳವರಾಗಿರುತ್ತಾರೆ. ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಹರ್ಷಿತ ಮುಖಿಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಈ ಲಕ್ಷ್ಮೀ ನಾರಾಯಣರಿಗೆ ಜ್ಞಾನ ಗೊತ್ತಿಲ್ಲ. ನೀವೀಗ ಜ್ಞಾನಿಗಳಾಗಿದ್ದೀರಾ ಅಂದ ಮೇಲೆ ನಿಮಗೆ ಖುಷಿ ಇರಬೇಕು. ನೀವು ಹರ್ಷಿತ ಮುಖಿಗಳಾಗಿರಬೇಕು. ಈ ದೇವತೆಗಳಿಗಿಂತ ನೀವು ಬಹಳಷ್ಟು ಶ್ರೇಷ್ಠರಾಗಿದ್ದೀರಾ. ಜ್ಞಾನದ ಸಾಗರ ಪರಮಾತ್ಮ ತಂದೆ ನಿಮಗೆ ಶ್ರೇಷ್ಠ ಜ್ಞಾನವನ್ನು ನೀಡುತ್ತಾರೆ. ಅವಿನಾಶಿ ಜ್ಞಾನ ರತ್ನದ ಲಾಟ್ರಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ನಿಮ್ಮ ಈ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಜ್ಞಾನದ ಸಾಗರ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಈ ದೇವತೆಗಳಿಗೆ ಜ್ಞಾನದ ಸಾಗರರು ಎಂದು ಕರೆಯಲು ಸಾಧ್ಯ ಇಲ್ಲ. ಬ್ರಾಹ್ಮಣರಾದ ನೀವು ಜ್ಞಾನದ ಸಾಗರರಾಗುತ್ತೀರಾ. ಅಂದ ಮೇಲೆ ನಿಮಗೆ ಜ್ಞಾನದ ಖುಷಿ ಇರುತ್ತದೆ. ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದರೆ ಖುಷಿ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಸಿಕ್ಕ ತಕ್ಷಣ ನಮಗೆ ಖುಷಿ ಸಿಗುತ್ತದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಸಂಪೂರ್ಣ ಸುಖ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸಂಪೂರ್ಣವಾಗಿ ಸುಖ ಪ್ರಾಪ್ತಿಯಾಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಕೃತಕವಾದಂತಹ ಅಲ್ಪ ಕಾಲದ ಸುಖ ಇರುತ್ತದೆ. ಸತ್ಯುಗದ ಹೆಸರು ಸ್ವರ್ಗ, ಸುಖಧಾಮ ವೈಕುಂಠ ಆಗಿದೆ. ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ, ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ. ಈಗ ಮಕ್ಕಳಿಗೆ ಗೊತ್ತಾಗಿದೆ, ರಾವಣ ರಾಜ್ಯದಲ್ಲಿ ನಾವು ಬಹಳಷ್ಟು ಚೀಚಿ ಕೊಳಕಾಗಿ ಬಿಡುತ್ತೇವೆ. ಈಗ ಈ ರಾವಣ ರಾಜ್ಯದಲ್ಲಿ ನಾವು ಚೀಚಿ ಕೊಳಕಾಗಿದ್ದೇವೆ. ನಿಧಾನ ನಿಧಾನವಾಗಿ ನಾವು ಕೆಳಗಡೆ ಇಳಿಯುತ್ತಾ ಬಂದಿದ್ದೇವೆ. ಇದು ವಿಷದ ಸಾಗರ ಆಗಿದೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ಈ ವಿಷದ ಸಾಗರದಿಂದ ಮುಕ್ತ ಮಾಡಿ ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳಿಗೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಮಧುರತೆಯ ಅನುಭವ ಆಗುತ್ತದೆ. ಆದರೆ ಜ್ಞಾನದ ಮಾತನ್ನು ಮರೆಯುವ ಕಾರಣ ಮಕ್ಕಳ ಸ್ಥಿತಿ ಎಷ್ಟೊಂದು ಕನಿಷ್ಠ ಆಗಿಬಿಡುತ್ತದೆ. ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆಯನ್ನು ಏರಿಸುತ್ತಾರೆ. ಈ ಜ್ಞಾನಾಮೃತದ ಬಗ್ಗೆ ಗಾಯನ ಕೂಡ ಇದೆ. ಜ್ಞಾನಾಮೃತದ ಗ್ಲಾಸ್ ಅನ್ನು ಸದಾ ಕುಡಿಯುತ್ತಿರಬೇಕು. ಅಂದರೆ ಗ್ಲಾಸ್ ನಲ್ಲಿ ತುಂಬಿಕೊಂಡು ಜ್ಞಾನಾಮೃತವನ್ನು ಸದಾ ಕುಡಿಯುತ್ತಿರಬೇಕು. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ನಶೆಯನ್ನು ಏರಿಸುತ್ತಾರೆ. ಇಲ್ಲಿಂದ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಮಕ್ಕಳಲ್ಲಿರುವಂತಹ ನಶೆ ಕಡಿಮೆ ಆಗಿ ಬಿಡುತ್ತದೆ. ತಂದೆ ಸ್ವಯಂ ಅನುಭವವನ್ನು ಮಾಡುತ್ತಾರೆ. ಇಲ್ಲಿ ಮಕ್ಕಳಿಗೆ ಬಹಳ ಒಳ್ಳೆಯ ಅನುಭವ ಆಗುತ್ತದೆ. ಇಲ್ಲಿಂದ ವಾಪಸ್ ಮನೆಗೆ ಹೋದ ತಕ್ಷಣ ಆ ಅನುಭವ ಆಗುವುದಿಲ್ಲ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೀಗ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಸ್ಮೃತಿ ಮನೆಗೆ ಹೋದಾಗ ಮಕ್ಕಳಿಗೆ ಇರುವುದಿಲ್ಲ. ನೀವೆಲ್ಲರೂ ಬಹಳ ದೊಡ್ಡ ಯೋಧರಾಗಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇದೆ. ಈ ಜ್ಞಾನದ ಮೂಲಕ ನೀವು ಇಷ್ಟು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನೋಡಿ, ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಸಂಪೂರ್ಣ ಪರಿವರ್ತನೆ ಮಾಡಿಬಿಡುತ್ತಾರೆ. ಅಂದ ಮೇಲೆ ಮಕ್ಕಳ ಮನಸ್ಸಿನಲ್ಲಿ ಎಷ್ಟೊಂದು ಖುಷಿ ಇರಬೇಕು. ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಇರಬೇಕು, ನಾವೀಗ ಅನ್ಯರಿಗೂ ಕೂಡ ಖುಷಿಯನ್ನು ನೀಡಬೇಕು ಎಂದು. ಪರಮಾತ್ಮ ತಂದೆ ನಮಗೆ ಯಾವ ಖುಷಿಯನ್ನು ನೀಡಿದ್ದಾರೋ ಆ ಖುಷಿಯನ್ನು ಅನ್ಯರಿಗೂ ಕೂಡ ನಾವೀಗ ನೀಡಬೇಕು ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಇರಬೇಕು. ರಾವಣ ಶಾಪವನ್ನು ಕೊಡುತ್ತಾನೆ, ಪರಮಾತ್ಮ ತಂದೆ ಆಸ್ತಿಯನ್ನು ಕೊಡುತ್ತಾರೆ. ರಾವಣನ ಶಾಪದ ಮೂಲಕ ನೀವು ಎಷ್ಟೊಂದು ದುಃಖಿಗಳು ಮತ್ತು ಅಶಾಂತ ಆತ್ಮರು ಆಗಿದ್ದೀರಾ. ಅನೇಕ ಜನ ಗೋಪರು ಕೂಡ ಇದ್ದಾರೆ, ಅವರ ಮನಸ್ಸಿನಲ್ಲಿ ಸೇವೆಯನ್ನು ಮಾಡಬೇಕು ಅನ್ನುವ ವಿಚಾರ ಬರುತ್ತದೆ. ಆದರೆ ಜ್ಞಾನದ ಕಲಶ ಮಾತೇರಿಗೆ ಪ್ರಾಪ್ತಿಯಾಗುತ್ತದೆ.
ಶಕ್ತಿ ದಳದ ಬಗ್ಗೆ ಗಾಯನ ಕೂಡ ಇದೆ ತಾನೆ. ವಂದೇ ಮಾತರಮೆಂದು ಗಾಯನವನ್ನು ಮಾಡಲಾಗುತ್ತದೆ. ವಂದೇ ಮಾತರಂನ ಜೊತೆಗೆ ಒಂದೇ ಪಿತರಮ್ಮಂತೂ ಇದ್ದೇ ಇದ್ದಾರೆ, ಒಬ್ಬ ತಂದೆಯಂತೂ ಇದ್ದೇ ಇದ್ದಾರೆ. ಆದರೆ ಮಾತೀರ ಹೆಸರಿನ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ದೇವತೆಗಳ ಮಹಿಮೆಯನ್ನು ಮಾಡುವಾಗ ಮೊದಲು ಲಕ್ಷ್ಮಿ, ನಂತರ ನಾರಾಯಣನ ಹೆಸರನ್ನು ಹೇಳುತ್ತಾರೆ. ಮೊದಲು ಸೀತೆ, ನಂತರ ರಾಮನ ಹೆಸರನ್ನು ಹೇಳುತ್ತಾರೆ. ಈ ಕಲಿಯುಗದಲ್ಲಿ ಮೊದಲು ಪುರುಷರ ಹೆಸರನ್ನು ಹೇಳುತ್ತಾರೆ, ನಂತರ ಸ್ತ್ರೀಯರ ಹೆಸರನ್ನು ಹೇಳುತ್ತಾರೆ. ಕಲಿಯುಗದಲ್ಲಿ ಹೆಸರನ್ನು ಬರೆಯುವಾಗ ಮೊದಲು ಪುರುಷರ ಹೆಸರನ್ನು ಬರೆದು ನಂತರ ಸ್ತ್ರೀಯರ ಹೆಸರನ್ನು ಬರೆಯುತ್ತಾರೆ. ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಇದು ಒಂದು ಆಟ ಆಗಿದೆ. ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಭಕ್ತಿ ಮಾರ್ಗದ ರಹಸ್ಯವನ್ನು ಕೂಡ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಾವ ಯಾವ ಕರ್ತವ್ಯ ನಡೆಯುತ್ತದೆ, ಭಕ್ತಿಯಲ್ಲಿ ಎಂತೆಂತಹ ಕಾರ್ಯವನ್ನು ಮಾಡುತ್ತಾರೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ಎಲ್ಲಿಯವರೆಗೂ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಭಕ್ತಿಯಲ್ಲಿ ನಾವು ಏನನ್ನು ಮಾಡುತ್ತಿದ್ದೇವೋ ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಈಗ ನಿಮ್ಮೆಲ್ಲರ ನಡತೆ ಸುಧಾರಣೆ ಆಗುತ್ತದೆ. ಈಗ ನಿಮ್ಮ ನಡತೆ ದೈವಿ ನಡತೆ ಆಗುತ್ತಿದೆ. ಅಂದರೆ ನೀವೀಗ ದೈವಿ ಗುಣವುಳ್ಳಂತಹ ಆತ್ಮರಾಗುತ್ತಿದ್ದೀರಾ. ಪಂಚವಿಕಾರದ ಮೂಲಕ ನೀವು ಅಸುರಿ ಗುಣವುಳ್ಳಂತವರಾಗುತ್ತೀರಾ. ಪಂಚವಿಕಾರಕ್ಕೆ ವಶ ಆದಾಗ ನಿಮ್ಮ ನಡತೆ ಅಸುರಿ ನಡತೆ ಆಗಿಬಿಡುತ್ತದೆ. ಪಂಚವಿಕಾರಕ್ಕೆ ವಶ ಆದಾಗ ನಿಮ್ಮ ಜೀವನ ಎಷ್ಟೊಂದು ಪರಿವರ್ತನೆ ಆಗುತ್ತದೆ. ಅಂದ ಮೇಲೆ ಈಗ ಪುನಃ ನೀವು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಬೇಕು. ಈ ಶರೀರವನ್ನು ನಾವು ತ್ಯಾಗ ಮಾಡಿದರೆ ನಂತರ ನಾವು ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯಲ್ಲಿ ಮಕ್ಕಳನ್ನು ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ. ಪರಮಾತ್ಮ ತಂದೆಯಲ್ಲಿ ಶಕ್ತಿ ಇರುವ ಕಾರಣ ಮಕ್ಕಳ ಜೀವನದಲ್ಲಿ ಪರಮಾತ್ಮ ತಂದೆ ಎಷ್ಟೊಂದು ಪರಿವರ್ತನೆಯನ್ನು ಮಾಡುತ್ತಾರೆ. ಕೆಲವು ಮಕ್ಕಳು ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ನಾನು ಕಾಮ ವಿಕಾರಕ್ಕೆ ವಶ ಆಗಿದ್ದೆ, ನಾನು ಶರಾಬನ್ನು ಕುಡಿಯುತ್ತಿದ್ದೆ, ಅಂದರೆ ನಾನು ಡ್ರಿಂಕ್ಸ್ ಅನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದೆ, ಈಗ ನನ್ನ ಜೀವನದಲ್ಲಿ ಇಷ್ಟೆಲ್ಲಾ ಪರಿವರ್ತನೆ ಆಗಿದೆ ಎಂದು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ. ಈಗ ನಾವೆಲ್ಲರೂ ಪರಸ್ಪರ ಬಹಳಷ್ಟು ಪ್ರೀತಿಯಲ್ಲಿ ಇದ್ದೇವೆ ಎಂದು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ. ತಂದೆಯ ಪ್ರೇಮದಲ್ಲಿ ಮಕ್ಕಳಿಗೆ ಪ್ರೇಮದ ಆನಂದ ಭಾಷ್ಮ ಬರುತ್ತದೆ. ಪ್ರೇಮದ ಕಣ್ಣೀರೇ ಮಕ್ಕಳ ಕಣ್ಣಲ್ಲಿ ಬರುತ್ತದೆ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಆದರೆ ಮಕ್ಕಳು ಎಲ್ಲಾ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ? ಇಲ್ಲದಿದ್ದರೆ ನಿಮಗೆ ಸದಾ ಖುಷಿಯ ನಶೆ ಏರಿರಬೇಕು. ನೀವು ಅನೇಕರ ಕಲ್ಯಾಣವನ್ನು ಮಾಡಬೇಕು. ಮನುಷ್ಯರು ಬಹಳಷ್ಟು ದುಃಖಿಗಳಾಗುತ್ತಾರೆ. ದುಃಖಿ ಆದಂತಹ ಆತ್ಮರಿಗೆ ನೀವು ಮಾರ್ಗವನ್ನು ತೋರಿಸಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಜ್ಞಾನವನ್ನು ತಿಳಿಸುವಾಗ ಅನೇಕವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಈ ಶರೀರವನ್ನು ನಾವು ತ್ಯಾಗ ಮಾಡಿದರೆ ನಂತರ ನಾವು ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯಲ್ಲಿ ಮಕ್ಕಳನ್ನು ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ. ಪರಮಾತ್ಮ ತಂದೆಯಲ್ಲಿ ಶಕ್ತಿ ಇರುವ ಕಾರಣ ಮಕ್ಕಳ ಜೀವನದಲ್ಲಿ ಪರಮಾತ್ಮ ತಂದೆ ಎಷ್ಟೊಂದು ಪರಿವರ್ತನೆಯನ್ನು ಮಾಡುತ್ತಾರೆ. ಕೆಲವು ಮಕ್ಕಳು ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ನಾನು ಕಾಮ ವಿಕಾರಕ್ಕೆ ವಶ ಆಗಿದ್ದೆ, ನಾನು ಶರಾಬನ್ನು ಕುಡಿಯುತ್ತಿದ್ದೆ, ಅಂದರೆ ನಾನು ಡ್ರಿಂಕ್ಸ್ ಅನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದೆ, ಈಗ ನನ್ನ ಜೀವನದಲ್ಲಿ ಇಷ್ಟೆಲ್ಲಾ ಪರಿವರ್ತನೆ ಆಗಿದೆ ಎಂದು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ. ಈಗ ನಾವೆಲ್ಲರೂ ಪರಸ್ಪರ ಬಹಳಷ್ಟು ಪ್ರೀತಿಯಲ್ಲಿ ಇದ್ದೇವೆ ಎಂದು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ. ತಂದೆಯ ಪ್ರೇಮದಲ್ಲಿ ಮಕ್ಕಳಿಗೆ ಪ್ರೇಮದ ಆನಂದ ಭಾಷ್ಮ ಬರುತ್ತದೆ. ಪ್ರೇಮದ ಕಣ್ಣೀರೇ ಮಕ್ಕಳ ಕಣ್ಣಲ್ಲಿ ಬರುತ್ತದೆ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಆದರೆ ಮಕ್ಕಳು ಎಲ್ಲಾ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ? ಇಲ್ಲದಿದ್ದರೆ ನಿಮಗೆ ಸದಾ ಖುಷಿಯ ನಶೆ ಏರಿರಬೇಕು. ನೀವು ಅನೇಕರ ಕಲ್ಯಾಣವನ್ನು ಮಾಡಬೇಕು. ಮನುಷ್ಯರು ಬಹಳಷ್ಟು ದುಃಖಿಗಳಾಗುತ್ತಾರೆ. ದುಃಖಿ ಆದಂತಹ ಆತ್ಮರಿಗೆ ನೀವು ಮಾರ್ಗವನ್ನು ತೋರಿಸಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಜ್ಞಾನವನ್ನು ತಿಳಿಸುವಾಗ ಅನೇಕರ ಮೂಲಕ ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಈ ಬ್ರಹ್ಮ ಕುಮಾರಿಯರು ಎಲ್ಲರನ್ನು ಅಣ್ಣ ತಂಗಿಯನ್ನಾಗಿ ಮಾಡುತ್ತಾರೆ ಎಂದು ಮೊದಲು ನಿಮ್ಮ ಬಗ್ಗೆ ಎಲ್ಲಾ ಕಡೆ ಪ್ರಚಾರವನ್ನು ಮಾಡುತ್ತಾರೆ. ಅರೆ, ಸೋದರ ಸೋದರಿಯರ ಸಂಬಂಧ ಒಳ್ಳೆಯ ಸಂಬಂಧ ಆಗಿದೆ ತಾನೆ? ಆತ್ಮರಾದ ನೀವೆಲ್ಲರೂ ಸೋದರ ಸೋದರರೇ ಆಗಿದ್ದೀರಾ. ಆದರೆ ಪುನಃ ಜನ್ಮ ಜನ್ಮಾಂತರದಿಂದ ನಾವು ಸ್ತ್ರೀಯರು ಮತ್ತು ಪುರುಷರು ಅನ್ನುವ ದೇಹಾಭಿಮಾನದ ದೃಷ್ಟಿ ಪಕ್ಕ ಆಗಿದೆ. ಆ ದೃಷ್ಟಿ ಸಮಾಪ್ತಿಯಾಗುವುದೇ ಇಲ್ಲ. ಪರಮಾತ್ಮ ತಂದೆಯ ಬಳಿ ಅನೇಕ ಮಕ್ಕಳ ಸಮಾಚಾರ ಬರುತ್ತಿರುತ್ತದೆ. ತಂದೆ ತಿಳಿಸುತ್ತಾರೆ, ಈ ಚೀಚಿ ಜಗತ್ತಿನಿಂದ ನಿಮ್ಮ ಮನಸ್ಸು ಈಗ ದೂರ ಆಗಬೇಕು. ಮಕ್ಕಳಾದ ನೀವು ಈ ಚೀಚಿ ಜಗತ್ತಿನಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳಬೇಕು. ನೀವೀಗ ಸುಂದರ ಹೂವಾಗಬೇಕು. ಜ್ಞಾನವನ್ನು ಕೇಳಿ ಮಕ್ಕಳು ಜ್ಞಾನವನ್ನು ಮರೆತು ಬಿಡುತ್ತೀರಾ? ಅನೇಕ ಮಕ್ಕಳು ಜ್ಞಾನದ ಮಾತನ್ನು ಕೇಳಿ ಪುನಃ ಜ್ಞಾನವನ್ನು ಮರೆತು ಬಿಡುತ್ತಾರೆ. ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಿಂದ ಮಾಯ ಆಗಿ ಬಿಡುತ್ತದೆ. ಕಾಮ ವಿಕಾರ ಮಹಾಶತ್ರು ಆಗಿದೆ. ಬ್ರಹ್ಮ ತಂದೆಗೆ ಎಲ್ಲಾ ಮಾತಿನ ಬಗ್ಗೆ ಬಹಳಷ್ಟು ಅನುಭವ ಇದೆ.
ಈ ವಿಕಾರಕ್ಕೋಸ್ಕರ ಅನೇಕ ರಾಜರು ತಮ್ಮ ರಾಜ್ಯವನ್ನೇ ಕಳೆದುಕೊಂಡಿದ್ದಾರೆ. ಕಾಮ ವಿಕಾರ ಬಹಳಷ್ಟು ಕೆಟ್ಟ ಗುಣ ಆಗಿದೆ. ಎಲ್ಲಾ ಮಕ್ಕಳು ಹೇಳುತ್ತಾರೆ, ಬಾಬಾ ಈ ಕಾಮ ವಿಕಾರ ನಮ್ಮ ಬಹಳ ದೊಡ್ಡ ಶತ್ರು ಆಗಿದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು. ಆದರೆ ಕಾಮ ವಿಕಾರ ಬಹಳಷ್ಟು ದೊಡ್ಡ ವಿಕಾರಿ ಗುಣ ಆಗಿದೆ. ಆದ್ದರಿಂದ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಬಹಳಷ್ಟು ಪರಿಶ್ರಮ ಪಟ್ಟು ಕೆಲವರು ತಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರ ನಡತೆ ಕೆಟ್ಟು ಹೋಗಿದೆ. ಜಗತ್ತು ಯಾವಾಗ ಪಾವನ ಜಗತ್ತಾಗಿತ್ತು? ಜಗತ್ತು ಹೇಗೆ ಪಾವನ ಜಗತ್ತಾಗುತ್ತದೆ? ರಾಜ್ಯ ಭಾಗ್ಯವನ್ನು ನಾವು ಹೇಗೆ ಪಡೆದುಕೊಳ್ಳುತ್ತೇವೆ? ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡರು ಅನ್ನುವ ಮಾತಿನ ಬಗ್ಗೆ ಎಂದೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಮುಂದೆ ಇಂತಹ ಸಮಯ ಬರುತ್ತದೆ, ಆಗ ವಿದೇಶ ಮುಂತಾದ ಸ್ಥಾನಕ್ಕೂ ಕೂಡ ಜ್ಞಾನವನ್ನು ಹೇಳಲು ನೀವು ಹೋಗುತ್ತೀರಾ. ಮುಂದೆ ಇಂತಹ ಸಮಯ ಬರುತ್ತದೆ, ಆಗ ವಿದೇಶದವರು ಕೂಡ ಜ್ಞಾನವನ್ನು ಕೇಳುತ್ತಾರೆ. ಸ್ವರ್ಗ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಎಲ್ಲಾ ಮಾತು ನಿಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆಯಾಗಿದೆ. ಈಗ ನಿಮ್ಮ ಬುದ್ಧಿ ಜ್ಞಾನದ ಆಳಕ್ಕೆ ಹೋಗುತ್ತಿದೆ. ನಿಮ್ಮ ಬುದ್ಧಿಯಲ್ಲಿ ಕೇವಲ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು ಮತ್ತು ಉಳಿದ ಎಲ್ಲಾ ಮಾತನ್ನು ನೀವೀಗ ಮರೆತು ಬಿಡಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಕುಳಿತರು ನಿಂತರು ಓಡಾಡುತ್ತಿದ್ದರು ಜ್ಞಾನದ ಸ್ಮರಣೆಯನ್ನು ಮಾಡಿ ಜ್ಞಾನದ ಮುತ್ತನ್ನೇ ಆರಿಸುವಂತಹ ಅಂಶ ಆಗಬೇಕು. ಎಲ್ಲರಲ್ಲೂ ಇರುವಂತಹ ಗುಣವನ್ನೇ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರಲ್ಲಿ ಗುಣವನ್ನು ತುಂಬಬೇಕು. ಸೆಕೆಂಡ್ ಪಾಯಿಂಟ್, ನಿಮ್ಮ ಚೆಹರೆಯನ್ನು ಸದಾ ಖುಷಿಯಲ್ಲಿರುವಂತಹ ಹರ್ಷಿತ ಮುಖಿ ಚೆಹರೆಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಅಹೋ, ನಾನೀಗ ಕುಬೇರನ ಖಜಾನೆಗೆ ಮಾಲೀಕ ಆಗುತ್ತಿದ್ದೇನೆ. ಜ್ಞಾನದ ಸಾಗರ ತಂದೆಯ ಮೂಲಕ ಜ್ಞಾನರತ್ನದ ಲಾಟ್ರಿ ನನಗೆ ಪ್ರಾಪ್ತಿಯಾಗುತ್ತಿದೆ ಎಂದು. ಇಂದಿನ ವರದಾನ ಆಗಿದೆ, ನಿಮ್ಮ ಬಿರುದುಗಳ ಸ್ಮೃತಿಯ ಜೊತೆಗೆ ಸಮರ್ಥ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಸ್ವಮಾನಧಾರಿಗಳಾಗಿ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಶ್ರೇಷ್ಠ ಬಿರುದನ್ನು ನೀಡುತ್ತಾರೆ. ಅಂದ ಮೇಲೆ ಅದೇ ಬಿರುದಿನ ಆತ್ಮಿಕ ನಶೆಯಲ್ಲಿ ಇರಿ. ಎಂತಹ ಶ್ರೇಷ್ಠ ಟೈಟಲ್ನ ನೆನಪು ಬರುತ್ತದೆಯೋ ಅಷ್ಟು ನಿಮ್ಮ ಸ್ಥಿತಿ ಸಮರ್ಥವಾಗಿ ರೂಪಿತ ಆಗುತ್ತದೆ. ನಿಮ್ಮೆಲ್ಲರ ಬಿರುದಾಗಿದೆ ಸ್ವದರ್ಶನ ಚಕ್ರಧಾರಿ. ನಾನು ಸ್ವದರ್ಶನ ಚಕ್ರಧಾರಿ ಅನ್ನುವ ಸ್ಮೃತಿ ಬಂದ ತಕ್ಷಣ ಪರದರ್ಶನ ಸಮಾಪ್ತಿಯಾಗಿ ಬಿಡಬೇಕು. ಸ್ವದರ್ಶನ ಚಕ್ರದ ಮೂಲಕ ಮಾಯ ತಲೆ ಕಟ್ಟಾಗಿ ಬಿಡಬೇಕು. ನಾನು ಮಹಾವೀರ ಆಗಿದ್ದೇನೆ ಅನ್ನುವ ಬಿರುದು ನೆನಪಿಗೆ ಬಂದ ತಕ್ಷಣ ಸ್ಥಿತಿ ಅಚಲ ಅಡೋಲ ಆಗಿ ಬಿಡಬೇಕು. ಅಂದ ಮೇಲೆ ಈ ಬಿರುದುಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ಸ್ಥಿತಿಯನ್ನು ಸಮರ್ಥ ಮಾಡಿಕೊಳ್ಳಿ. ಆಗ ನಿಮಗೆ ಶ್ರೇಷ್ಠ ಸ್ವಮಾನಧಾರಿ ಆತ್ಮರು ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಅಲೆದಾಡುತ್ತಿರುವ ಆತ್ಮರ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಪರೀಕ್ಷಿಸುವಂತಹ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ.